ಕೊರೋನಾ ಮಹಾಮಾರಿಗೆ ಹೆದರಿ ಬಹಳಷ್ಟು ಖಾಸಗಿ ವೈದ್ಯರು ಆಸ್ಪತ್ರೆಗಳನ್ನ ಮುಚ್ಚಿ ಮನೆಯಲ್ಲಿ ರೆಸ್ಟ್ ಮಾಡುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಕೆಲವೊಂದು ವೈದ್ಯರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತನ್ನ ಕೆಲಸವನ್ನ ಮುಂದುವರಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಆದರೆ ಲಾಕ್ಡೌನ್ನಲ್ಲಿ ಸ್ಥಳೀಯ ಆಸ್ಪತ್ರೆಗಳು ಮುಚ್ಚಿರೋ ಕಾರಣ ಜನರು ರೋಗಿಗಳ ಜೊತೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೆ ಹೋಗುತ್ತಿರುವುದು ಕಂಡುಬರುತ್ತಿದೆ. ಈ ಕುರಿತು ಜಿಲ್ಲೆಯಾದ್ಯಂತ ಸಭೆ ನಡೆಸುತ್ತಿರುವ ಬೀದರ್ ಜಿಲ್ಲಾಧಿಕಾರಿ ಜಿಲ್ಲೆಯ ಔರಾದ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಔರಾದ ತಾಲೂಕಿನಲ್ಲೇ 27 ಖಾಸಗಿ ಆಸ್ಪತ್ರೆಯಲ್ಲಿ ಕೇವಲ 2 ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿರುವುದು ವರದಿ ಬಂದ ಕೂಡಲೇ ಆಸ್ಪತ್ರೆಗಳನ್ನ ತೆಗೆದು ಸಾರ್ವಜನಿಕರಿಗೆ ಸೇವೆ ನೀಡಬೇಕೆಂದು ಕೋವಿಡ್ ವಿರುದ್ಧ ದೇಶವೇ ಹೋರಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆ ಮೆಡಿಕಲ್ಗಳು ಮುಚ್ಚಿದರೆ ಅಂತಹವರ ಪರವಾನಗಿ ರದ್ದುಗೊಳಿಸುವುದಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಗ್ರಾಮೀಣ ಭಾಗಗಳಲ್ಲಿ ಆರ್ಎಂಪಿ ವೈದ್ಯರೆಂದು ಚಿಕಿತ್ಸೆ ನೀಡಲು ಹೋಗುತ್ತಿರುವವರ ಬಗ್ಗೆ ಮಾಹಿತಿ ಬರುತ್ತಿದೆ. ಆರ್ಎಂಪಿಗಳೆಂದು ಬಂದರೆ ಆರೋಗ್ಯ ಇಲಾಖೆ ಮಾಹಿತಿ ನೀಡಿ, ಆರ್ಎಂಪಿಗಳ ಮೇಲೆ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ, ಕೆಮ್ಮು, ನೆಗಡಿ, ಜ್ವರ ಸೇರಿದಂತೆ ಯಾವುದೇ ಔಷಧಿ ನೀಡಬೇಕಾದರೆ ಮೆಡಿಕಲ್ನವರಿಗೆ ಈಗಾಗಲೇ ನಮೂನೆ ನೀಡಲಾಗಿದೆ. ಮೆಡಿಕಲ್ನವರು ಎಲ್ಲ ಮಾಹಿತಿ ಪಡೆದು ಔಷಧಿ ನೀಡಬೇಕು. ಇನ್ನು ಆಸ್ಪತ್ರೆಯವರು ಕೂಡ ಎಲ್ಲ ಮಾಹಿತಿ ಸರಿಯಾಗಿ ನಮೂದಿಸಬೇಕು ಎಂದು ಹೇಳಿದರು. ತಹಸೀಲ್ದಾರ್ ಎಂ ಚಂದ್ರಶೇಖರ್, ತಾಲೂಕು ಪಂಚಾಯತ್ ಇಒ ಮಾಣಿಕರಾವ್ ಪಾಟೀಲ್, ತಾಲೂಕು ಆರೋಗ್ಯಾಧಿಕಾರಿ ಶರಣಯ್ಯ, ಸ್ವಾಮಿ ಮಹೇಶ್ ಬಿರಾದರ್ ಮತ್ತು ಇತರರು ಉಪಸ್ಥಿತರಿದ್ದರು. ರಾಚಯ್ಯ ಸ್ವಾಮಿ, ಜನಜಾಗೃತಿ ನ್ಯೂಸ್, ಔರಾದ. ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂದರೆ ಕೆಮ್ಮು, ನೆಗಡಿ, ಜ್ವರ, ಮೈಕೈ ನೋವು ಮತ್ತು ಉಸಿರಾಟದ ತೊಂದರೆ. ಸೊ ನಿಮ್ಮ ಕ್ಲಿನಿಕಲ್ಲಿ ಇಂಥ ಕೇಸ್ಗಳು ಏನಾದರೂ ಬಂದರೆ ನೀವು ಇಮಿಡಿಯೇಟ್ ಆಗಿ ನೀವು ಒಂದು ಒಂದು ಫ್ಲೂ ಲೈಟ್ ಫ್ಲೂ ರೆಜಿಸ್ಟರ್ ಅಂತ ಹೇಳಿಡೋದು. ಆ ರೆಜಿಸ್ಟರಲ್ಲಿ ಹೆಸರು ಬರ್ಕೊಳ್ಬೇಕು, ಅವ್ರ ಹೆಸರು ಮತ್ತು ಮೊಬೈಲ್ ನಂಬರು, ಏಜ್ ಎಲ್ಲ ಬರ್ಕೊಳ್ಬೇಕು. ಸೊ ನಿಮ್ಮ ಲೆವೆಲ್ನ ಟ್ರೀಟ್ಮೆಂಟ್ ಕೊಡ್ತೀರಾ, ನೀವು ಕೊಡ್ತಾನೆ ಇದ್ದೀರಾ, ಬಟ್ ನಿಮ್ಮಿಂದ ನಮ್ಗೆ ವರದಿ ಬರ್ತಾ ಇಲ್ಲ. ಸೊ ಈ ಈ ಕೆಲವು ಈ ಪೇಷೆಂಟಲ್ಲಿ ಕೋವಿಡ್ ಇರೋ ಸಾಧ್ಯತೆ ಇರ್ತದೆ. ನಾವು ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಟೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ಸೊ ಐ ಎಲ್ ಐ ಮತ್ತು ಸಾರಿ ಅಂತೇಳಿ ಎರಡು ನಮ್ಮನೆ ಕೇಸಸ್ ಇದೆ ಕೋವಿಡ್ಗೆ ರಿಲೇಟೆಡ್. ಐ ಎಲ್ ಐ ಅಂದರೆ ಇನ್ಫ್ಲೂಯೆನ್ಸಲ್ ಲೈಕ್ ಇಲ್ನೆಸ್, ಕೆಮ್ಮು, ನೆಗಡಿ, ಎಲ್ ನೋವು ಇರ್ಬೋದು, ಇದ್ರ ಇರ್ಬೋದು, ರನ್ನಿಂಗ್ ನೋವು ಅಂತ ಹೇಳ್ತೀವಿ ನಾವು ಅವು ಅವು ಕೇಸಸ್ಸು. ಪ್ಲಸ್ ಸಾರಿ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್. ವಿಶ್ವದಾದ್ಯಂತ ಇರೋ ಈ ಹಾವಳಿ ನಮ್ಮ ಮನೆ ಬಾಗಿಲಿಗೂ ಬಂದಿದೆ, ನಮ್ಮ ಜಿಲ್ಲೆಗೂ ಆವರಿಸಿದೆ ಅನ್ನೋದನ್ನ ನೀವು ನೋಡಿದ್ದೀರ ಕೂಡ ಕೇಳಿದ್ದೀವಿ. ಈಗ ನಾವು ಈ ಒಂದು ಹಾವಳಿಯಿಂದ ತಪ್ಪಿಸ್ಕೊಳ್ಬೇಕಂತಂದ್ರೆ ಸಾಕಷ್ಟು ಕಠಿಣ ಕ್ರಮಗಳನ್ನು ತಗೊಳ್ಬೇಕಿತ್ತು, ತಗೊಂಡಿದ್ದೀವಿ ಕೂಡ, ಅದರ ಅನುಭವ ನಿಮಗೆ ಕೂಡ ಆಗ್ತಾ ಇದೆ. ಇಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ರೀತಿಯ ಸಂಸ್ಥೆಗಳಿಂದ ನೀವು ಬಂದಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಮೊದಲನೇದು ಮೋಸ್ಟ್ಲಿ ಕೆಪಿಎಂಇ ಸಂಸ್ಥೆಗಳಿಂದ, ಆ ಸಂಸ್ಥೆಗಳ ಜನರು ಬಂದಿದ್ದೀರಿ, ಪ್ರತಿನಿಧಿಗಳು ಬಂದಿದ್ದೀರಿ ಅಂತ ಅನ್ಕೊಳ್ತೇನೆ. ಅವ್ರು ಯಾರಪ್ಪ ಇದ್ರೆ ದಯವಿಟ್ಟು ಕೈ ಎತ್ತಿ. ಎಲ್ಲ ಕೆಪಿಎಂಇ ಸಂಸ್ಥೆಗಳ ಕೆಪಿಎಂಇ ಸದಸ್ಯರುಗಳೇನಿದ್ದೀರಿ, ಎಲ್ಲ ಲೈಸೆನ್ಸ್ಡ್ ಡಾಕ್ಟರ್ಸ್ ಏನಿದ್ದೀರಿ, ಅವರುಗಳು ದಯವಿಟ್ಟು ನಿಮ್ಮ ನಿಮ್ಮ ಸರ್ವಿಸ್ ಬೇರೆ ರೀತಿಯಲ್ಲಿ ಹಾರಂ ಆಗುವಂಥದ್ದು, ಅಪಾಯ ಆಗುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ನಾನು ಗಮನಿಸ್ತಾ ಇದ್ದೇನೆ ಸುಮಾರು 27 ಸಂಸ್ಥೆಗಳಿವೆ ಈ ಕ್ಲಿನಿಕ್ಗಳು ಅಥವಾ ಡಾಕ್ಟರ್ಗಳು ಇಟ್ಟಿರುವಂತಹ ಸೇವಾ ಸಂಸ್ಥೆಗಳು, ಅವುಗಳಲ್ಲಿ 27 25 ಮುಚ್ಚಿರೋದನ್ನ ನಾನು ನನಗೆ ನಮ್ಮ ಡಾಕ್ಟರ್ ಕೊಟ್ಟಿರೋ ವರದಿಯಲ್ಲಿ ಕಾಣ್ತಾ ಇದೆ. ನೀವು ನಿಮ್ಮ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದೀರಿ, ಸಂತೋಷ, ಅದರಲ್ಲಿ ಏನೆರಡು ಮಾತಿಲ್ಲ. ನಿಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ನೀವು ಸ್ವತಂತ್ರ. ಅದಕ್ಕೆ ಪ್ರತಿ ದಿನ ನಿಮ್ಮಲ್ಲಿ ಬರೋ ಪೇಷಂಟ್ಗಳನ್ನ ನನ್ನದನ್ನ ನೀವು ಗಮನಿಸಿದ್ದೀರಿ. ಇವರಲ್ಲಿ ಯಾರಿಗಾದ್ರೂ ಒಬ್ರು ಈ ವೈರಸ್ ಅನ್ನ ನಮ್ಮ ತಾಲೂಕಿಗೆ ನಮ್ಮ ಹಳ್ಳಿಗೆ ತೆಗೆದುಕೊಂಡು ಬಂದಿರೋ ಸಾಧ್ಯತೆ ಇರ್ತದೆ. ನಾವು ಈ ವೈರಾಣು ಹರಡೋದನ್ನ ತಡೆಯೋದು ಹೇಗೆ? ಇವರನ್ನ ಇಮಿಡಿಯೇಟ್ ಆಗಿ ಗುರುತಿಸಿ, ತಕ್ಷಣವೇ ಗುರುತಿಸಿ ಅವರನ್ನ ಐಸೋಲೇಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರಿಂದ ಬೇರೆಯವರಿಗೆ ಇದು ಹರಡದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮಗೆ ನಿಮ್ಮ ಸಹಾಯ ಬೇಕಾಗ್ತದೆ. ಯಾಕೆಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅದರದ್ದು ಸಿಂಪ್ಟಮ್ಸ್, ಅದು ಕೆಮ್ಮಿರ್ಬಹುದು, ಜ್ವರ ಇರಬಹುದು, ನೆಗಡಿ ಇರಬಹುದು, ಉಸಿರಾಟದ ತೊಂದರೆ ಇರಬಹುದು, ಏನೇ ಬಂದರೂ ಕೂಡ ಅವರು ನಿಮ್ಮಲ್ಲಿ ಬರ್ತಾರೆ. ಆ ಬಂದ ಸಂದರ್ಭದಲ್ಲಿ ನೀವು ಅವರ ಡೀಟೇಲ್ಸ್ ಅನ್ನ ತೆಗೆದುಕೊಂಡು, ವಿವರಗಳನ್ನ ತೆಗೆದುಕೊಂಡು ನಮಗೆ ತಿಳಿಸಿದ್ರೆ ನಾವು ಮುಂದೆ ಅವರನ್ನ ಫಾಲೋ ಅಪ್ ಮಾಡಿ ಅವರ ಯೋಗಕ್ಷೇಮವನ್ನ ವಿಚಾರಿಸಿ ಅವರ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಸೂಕ್ತವಾದ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ನಾವು ಈ ರೋಗವನ್ನ ತಡೆಯಲಿಕ್ಕೆ, ಈ ವೈರಸ್ ಅನ್ನ
ತಡೆ ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಿಮ್ಗೆ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಆದ್ರೂ ಹೇಳ್ತಾ ಇದ್ದೇನೆ, ಸಾಧ್ಯ ಆಗ್ತದೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ನಮಗೆ ಮಾಹಿತಿಯನ್ನ ಕೊಡೋದು ಬಹಳಷ್ಟು ಮುಖ್ಯ. ಅದನ್ನ ನಿಮ್ಮ ಸಭ್ಯ ನಾಗರಿಕನಾಗಿ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಾಗಿ ನೀವು ಈ ಸಂದರ್ಭದಲ್ಲಿ ಜನಗಳ ಜೊತೆಯಲ್ಲಿ ನಿಲ್ಲಿ ಅಂತೇಳಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ. ಇನ್ನು ಔಷಧ ದರವನ್ನ ಹಾಕೋದು ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ಜನ ಇರುವಾಗ ಅವ್ರು ಬಂದ್ರೆ ಒಂದು ಮಾತ್ರೆಗೆ ಒಂದು 2 ರೂಪಾಯಿ ತಗೊಳ್ಳೋ ಕಡೆ 4 ರೂಪಾಯಿ ಕೇಳೋದು ಎಲ್ಲರೂ ಅಲ್ಲ, ಕೆಲವರಾದ್ರೂ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವರನ್ನ ಬಿಟ್ಟರೆ ಬೇರೆ ಅವ್ರಿಗೆ ಜನಗಳಿಗೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೆ ಆತರ ಮಾಡ್ತಿರೋ ಸಾಧ್ಯತೆ ಇದೆ. ಅದನ್ನ ದಯವಿಟ್ಟು ಬಿಡಿ. ಈ ಸಂದರ್ಭದಲ್ಲಿ ಜನಗಳ ಕಷ್ಟವನ್ನ ಲಾಭವನ್ನಾಗಿ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿ ಒಳ್ಳೇದಲ್ಲ. ಆ ಮನಸ್ಥಿತಿಯಿಂದ ದಯವಿಟ್ಟು ಹೊರಬನ್ನಿ. ನೀವು ಸೇವೆಯನ್ನ ಕೊಡ್ತಾ ಇದ್ದೀರಿ, ಅದಕ್ಕೆ ನಾನು ಜಿಲ್ಲಾಡಳಿತದ ಪರವಾಗಿ ನಾನು ಎಲ್ಲ ಮೆಡಿಕಲ್ ಶಾಪ್ಗಳು ಓಪನ್ ಇರೋದನ್ನ ನಾನು ಗಮನಿಸಿದ್ದೇನೆ. ಆ ಕಾರಣಕ್ಕೆ ಜಿಲ್ಲಾಡಳಿತದ ಪರವಾಗಿ ಇಂತಹ ಸಂದರ್ಭದಲ್ಲಿ ನೀವು ಕೊಡ್ತಾ ಇರೋ ಸೇವೆಗೆ ನಾನು ಮನದಾಳದಿಂದ ನಿಮಗೆ ಧನ್ಯವಾದಗಳನ್ನು ನಿಮ್ಮಿಂದಲೂ ಕೂಡ ನಾನು ಈಗಾಗಲೇ ಏನು ಈ ಡಾಕ್ಟರ್ಗಳಿಗೆ ಹೇಳಿದೆ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳಿಗ್ಗೆ ಸಂಜೆ